ನಮ್ ತಪ್ಪೇನು ಇಲ್ಲ. ಯಾಕ್ರಿ ತಪ್ಪಿಲ್ಲ? ನಿಮ್ದೇ ತಪ್ಪು. ನನ್ ಮಗಳನ್ ಸಾಯಿಸಿದ್ದೀವೇ ರೀ. ನನ್ ಮಗಳು ನಡತೆ ಗೆಟ್ಟವಳು ಅಂತ ನಿಮ್ಮಗ ಅವಳನ್ನ ಮನೆ ನಾಚೆ ಹಾಕೋವಾಗ ನೀವೇನ್ ಕೈ ಕಟ್ಕೊಂಡು ಕೂತಿದ್ರ? ನಿಮಗ್ ಕಣ್ ಕಾಣ್ತಾ ಇರ್ಲಿಲ್ವಾ? ಆ ಹೊತ್ತು ನೀವು ನನ್ನ ಮಗಳ ಪರವಾಗಿ ನಿಂತು ಅವಳಗೊಂದು ಆಸರೆ ಕೊಟ್ಟಿದ್ರೆ ಇವತ್ತು ನಿಮ್ ಪಾದ ಪೂಜೆ ಮಾಡ್ತಿದ್ದೀರಿ. ನಿಮ್ ಪಾದ ಪೂಜೆ ಮಾಡ್ತಿದ್ದೆ ಅನ್ಯಾಯ ಮಾಡ್ಬಿಟ್ರಿ. ಅನ್ಯಾಯ ಮಾಡ್ಬಿಟ್ರಿ. ರೀ ಮೇಡಮ್, ಎಲ್ಲ ಮುಗಿದೋದ್ಮೇಲೆ ಇವತ್ ಕಣ್ಣೀರ್ ಹಾಕೋ ಬದ್ಲು ಆವತ್ತೆ ನನ್ ಮುದ್ದುಗೆ ಒಂದ್ ತಾಯಿ ಸ್ಥಾನ ಕೊಟ್ಟು ಅವಳಗೊಂದು ಆಸರೆ ನೀಡಿದ್ರೆ ಇವತ್ತಿಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅನ್ಯಾಯ ಮಾಡಿದ್ರೆ ನೀವು ಸಮಾಜದಲ್ಲಿ ದೊಡ್ಡ ವ್ಯಕ್ತಿ. ನೀವು ನನ್ ಮುದ್ದು ಅನ್ಯಾಯ ಮಾಡಿದ್ರ ನನ್ ಮುದ್ದು ಸಾವಿಗೆ ನೀವೇ ಹೊಡೆ. ನೀವೇ ಹೊಡೆ. ಬೇಸರದ ರಾಟೆಯು ಎದೆಯಲ್ಲಿ ತಿರುಗಿ ತಿರುಗುವ ಈ ಭೂಮಿಯೇ ನಿಂತಿದೆ ಕೊರಗಿ. ಬದುಕಿನ ಹೊಸ ರೂಪದ ಪರಿಚಯವಾಗಿ ಬೆಳಕೆ ಕಳೆದೋಗಿದೆ ಸೂರ್ಯನು ಮುಳುಗಿ. ಹೇಳಿ ನರ್ತನ್, ಯಾರು ಕೊಲೆ ಮಾಡಿರ್ಬೋದು? ಗೊತ್ತಿಲ್ಲ ಮೇಡಮ್, ನನಗೇನು ಅರ್ಥ ಆಗ್ತಾ ಇಲ್ಲ. ಈ ಕೆಲಸ ಯಾರು ಮಾಡಿರ್ಬೋದು ಅಂತ ನಂಗೆ ಗೆಸ್ ಕೂಡ ಮಾಡೋಕ್ಕಾಗ್ತಾ ಇಲ್ಲ ಮೇಡಮ್. ಲಕ್ಷ್ಮಿ ತುಂಬಾ ಒಳ್ಳೆ ಹುಡುಗಿ, ಅವ್ಳು ಯಾರು ಎನಿಮೀಸ್ ಇಲ್ಲ ಮೇಡಮ್. ಯಾರು ಕೊಲೆ ಮಾಡಿರ್ಬೋದು ಅಂತ ಅನುಮಾನ ಪಡು ಅಂದ್ರೆ ಯಾರನ್ನ ಅನುಮಾನ ಪಡ್ತೀರಿ? ಅವ್ನ ಬಾಡಗಳಿದ್ದು ಮೇಡಮ್, ಗಂಡನ ಜೊತೆ ಜಗಳ ಆಗ್ಬಿಟ್ಟು ಮನೆ ಬಿಟ್ಟು ಬಂದ್ರು ಕೂಡ ತನ್ನ ಕಾಲ ಮೇಲೆ ತಾನೇ ನಿಂತು ಬದುಕಬೇಕು ಅಂತ ಹೊರಟಿದ್ದು ಮೇಡಮ್. ನಾನು ಅದಕ್ಕೆ ಸಪೋರ್ಟ್ ಮಾಡಿದ್ದೆ ಅಷ್ಟೇ. ಅವ್ರ ತಂದೆ ತಾಯಿ ಯಾರು ಇಲ್ವಾ? ತಂದೆ ಇದ್ದಾರೆ ಮೇಡಮ್, ತಾಯಿ ಇಲ್ಲ. ತಂದೆ ಹೆಲ್ಪ್ಲೆಸ್ ಆಗಿದ್ದಾರೆ ಮೇಡಮ್, ಯಾಕಂದ್ರೆ ಮೊದಲನೇ ಹೆಂಡತಿ ಮಗಳು, ಎರಡನೇ ಹೆಂಡತಿಗೆ ಲಕ್ಷ್ಮಿ ಕಂಡ್ರೆ ಆಗ್ತಾ ಇರಲಿಲ್ಲ ಮೇಡಮ್. ಗಂಡನ ಮನೆ ಕೂಡ ಅವಳ ಕೈ ಬಿಟ್ಟು ಹೋಯ್ತು. ಅವಳು ಏನು ಮಾಡ್ತಾಳೆ ಮೇಡಮ್? ಲಕ್ಷ್ಮಿ ಸಾವನ್ನ ನನಗೆ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಮೇಡಮ್. ಅವಳು ತುಂಬಾ ಒಳ್ಳೆ ಹುಡುಗಿ ಮೇಡಮ್. ಲಕ್ಷ್ಮಿ ಮನೆ ಬಿಟ್ಟು ಬರೋದಕ್ಕೆ ಕಾರಣ ಏನು? ಅವಳ ಗಂಡನೇ ಕಾರಣ ಮೇಡಮ್. ಯಾಕೆ? ಏನ್ ಸಮಸ್ಯೆ? ಏನೋ ಡಿಫ್ರೆನ್ಸ್ ಅಷ್ಟೇ ತಾನೇ ಇದ್ದಿದ್ದು. ಏನ್ ಡಿಫ್ರೆನ್ಸ್ ಅನ್ನೋದು ಮುಖ್ಯ ಆಗತ್ತಲ್ಲ ಮೇಡಮ್. ಏನ್ ಡಿಫ್ರೆನ್ಸ್ ಅನ್ನೋದು ನಿಮಗೆ ಗೊತ್ತಿರಬೇಕಲ್ಲ. ಧ್ರುವಂತೂ ತನ್ನ ಹೆಂಡತಿನ ಅನುಮಾನಿಸಿದ ಮೇಡಮ್. ಯಾಕೆ? ಅವಳ ಹೊಟ್ಟೆಲಿರೋ ಮಗು ಅವಂದಲ್ಲ ಅಂತ. ಹೌದಾ? ಯಾಕಾಗಾಯ್ತು? ಧ್ರುವಂತ್ ಒಳ್ಳೆ ವ್ಯಕ್ತಿನೇ, ಆದ್ರೆ ಅವನು ಏನೋ ಪ್ರಾಬ್ಲಮ್ ಇತ್ತು. ಅವನು ಮಕ್ಕಳಾಗಲ್ಲ ಅಂತ ಅವನು ಗೊತ್ತಿದ್ರು ಕೂಡ ಲಕ್ಷ್ಮಿಗೆ ಹೇಳ್ದೇನೆ ಅವ್ನು ಮದುವೆ ಮಾಡ್ಕೊಂಡಿದ್ದ. ಆಮೇಲೆ ಲಕ್ಷ್ಮಿ ಯಾವಾಗ ಪ್ರೆಗ್ನೆಂಟ್ ಆದ್ಲೋ ಅವನು ಅವಳ ಮೇಲೆ ಅನುಮಾನ ಪಡಕ್ ಸ್ಟಾರ್ಟ್ ಮಾಡ್ದ. ನನಗೆ ಮಕ್ಕಳಾಗಲ್ಲ ಅಂದ್ಮೇಲೆ ಅವಳು ಹೇಗೆ ಪ್ರೆಗ್ನೆಂಟ್ ಆದ್ಲು ಅಂತ ಅವನು ಅನುಮಾನ ಮಾಡ. ಹಾಗಿದ್ರೆ ಲಕ್ಷ್ಮಿ ಅವ್ರ ದಾರಿ ತಪ್ಪಿದ್ರ? ಛೇ, ಆಕೆ ಅಂತ ಹೆಣ್ಮಗಳಲ್ಲ ಮೇಡಮ್, ದೇವ್ರಂತ ಹೆಣ್ಮಗಳು. ಅವಳು ಗಂಡನ ಮಕ್ಕಳಾಗಲ್ಲ ಅಂತಂದಿದ್ರು ಅವಳು ಯಾಕೆ ಪ್ರೆಗ್ನೆಂಟ್ ಆದ್ಲು ಅಂತ ಡಾಕ್ಟ್ರೇ ಹೇಳಬೇಕು ಮೇಡಮ್. ಯಾವತ್ತು ಅವಳ ಗಂಡ
ಅವನ ಮೇಲೆ ಅನುಮಾನ ಪಟ್ನೋ ಅದೇ ಲಾಸ್ಟ್ ಮೇಡಮ್ ಅವಳ ಮನೆ ಬಿಟ್ಟು ಬಂದ್ಬಿಟ್ಲು ಆಮೇಲೆ ನನಗೆ ಸಿಕ್ಕಿದ್ಲು ಮೇಡಮ್ ನಾನು ಪಿಜಿಗೆ ಸೇರಿಸ್ದೆ ಆದರೆ ಅವಳ ದುರಾದೃಷ್ಟ ಅವಳ ಪರಿಸ್ಥಿತಿ ಹೀಗಾಯ್ತು ನಾನು ನನ್ನ ತಂಗಿನ ಕಳ್ಕೊಂಡ್ಬಿಟ್ಟೆ ಮೇಡಮ್ ಎಲ್ರಿಗೂ ಧೈರ್ಯ ತುಂಬೋಳು ನೀನು ನೀನೇ ಈ ರೀತಿ ಕೂತ್ಕೋಬಿಟ್ರೆ ಹೇಗೆ ಸೌಂದರ್ಯ ಈಗ ಆಗ್ಬಾರ್ದಾಗಿತ್ತು ಈ ರೀತಿ ಆಗುತ್ತೆ ಅಂತ ಯಾರು ಗೊತ್ತಿತ್ತು ಸೌಂದರ್ಯ ಅಪರಾಧಿ ಭಾವನೆ ನನ್ನನ್ನ ಕಾಡ್ತಾ ಇದ್ದಾರೆ ಅವತ್ತು ಅವಳ ನನ್ನ ಮನೆಯಿಂದ ಹೋಗೋದಕ್ಕೆ ಬಿಟ್ಟೆ ಅಂತ ನನ್ನ ಬಗ್ಗೆ ನನಗೆ ತಿರಸ್ಕಾರ ಮೂಡ್ತಿದೆ ಅವಳನ್ನ ನನ್ನ ಮನೆಯಿಂದ ಹೋಗೋದಕ್ಕೆ ಬಿಡ್ತಾ ಇದ್ದಿದ್ರೆ ಬಹುಶಃ ಇವತ್ತು ಈ ತರ ನಡೀತಾ ಇರ್ಲಿಲ್ವೇನೋ ಅವತ್ತು ಲಕ್ಷ್ಮಿ ಹತ್ರ ಮಾತಾಡದೆ ನಾನು ಕೂಡ ಸುಮ್ಮನೆ ಇದ್ಬಿಟ್ಟೆ ಅವಳ ಹತ್ರ ಮಾತಾಡೋದಕ್ಕೆ ಮುಖನಾದ್ರೂ ಹೇಗಿತ್ತು ಅವಳ ಮೇಲೆ ಆ ರೀತಿ ಆರೋಪ ಮಾಡಿ ನಾವು ಅವಳ ಹತ್ರ ಮಾತಾಡಕ್ಕೆ ಆಗ್ತಿತ್ತ ಲಕ್ಷ್ಮಿನ ನಾವು ಕಳಿಸದೇ ಇದ್ದಿದ್ರೆ ಖಂಡಿತ ಅವಳಿಗೆ ಏನು ಆಗ್ತಿರ್ಲಿಲ್ಲ ಸೌಂದರ್ಯ ನನಗೆ ಲಕ್ಷ್ಮಿ ತುಂಬಾ ನೆನಪಾಗ್ತಿದ್ದಾಳೆ ರೀ ಅವಳ ನೆನಪುಗಳು ನನ್ನನ್ನ ಕಾಡ್ತಾ ಇದೆ ಒಂದು ದಿನಕ್ಕೂ ಅವಳು ನನಗೆ ಎದುರು ಮಾತಾಡ್ದವಳಲ್ಲ ಅತ್ತೋಳಿಗೆ ಹೀಗಾಯ್ತು ಅಂತಂದ್ರೆ ನನಗೆ ನಂಬಕ್ ಆಗ್ತಿಲ್ಲ ರೀ ಆದ್ರೆ ರೀ ನನಗೆ ಒಂದು ಅರ್ಥ ಆಗ್ತಿಲ್ಲ ಲಕ್ಷ್ಮಿನ ಯಾರು ಸಾಯಿಸ್ಬೇಕು ಅಂತಿದ್ದಾರೆ ಅವಳಿಗೆ ಯಾರಿದ್ದಾರೆ ಶತ್ರುಗಳು ಯಾರಿಗೆ ಅವಳ ಮೇಲೆ ಅಷ್ಟೊಂದು ದ್ವೇಷ ಇದೆ ನನಗೆ ಗೊತ್ತಿರೋ ಪ್ರಕಾರ ಅವಳಿಗೆ ಬೇಡದೆ ಇರೋರು ಅಂತ ಯಾರೂ ಇಲ್ಲ ಒಳ್ಳೆ ಹೆಣ್ಮಗಳು ಪಾಪ ಅವಳು ಸೌಂದರ್ಯನ್ ಸೊಸೆಗೆ ಹೀಗಾಗೋಯ್ತಲ್ಲ ಅಂತಂದ್ರೆ ಅವಮಾನ ಅಲ್ವೇನ್ರಿ ಅವತ್ತು ಅವತ್ತು ಸ್ವಲ್ಪ ಸಂಯಮ ವಹಿಸಿದ್ದಿದ್ರೆ ಇವತ್ತು ಹೀಗಾಗ್ತಾ ಇರ್ಲಿಲ್ಲ ರೀ ನಾನು ಅವಿವೇಕಿ ಆಗ್ಬಿಟ್ಟಲ್ಲ ಸೌಂದರ್ಯ ಸತ್ಯ ಇವತ್ತಲ್ಲ ನಾಳೆ ತಿಳಿಯುತ್ತೆ ಆದರೆ ನೀನು ನನ್ನ ಪ್ರಶ್ನೆ ಕೇಳ್ತೀನಿ ಹೇಳ್ತೀಯಾ ಏನು ನಮ್ಮ ಲಕ್ಷ್ಮಿ ಕೊಲೆ ಆಗಿದ್ದಾಳೆ ಅನ್ನೋದನ್ನ ನೀನು ನಂಬ್ತೀಯ ಪೊಲೀಸ್ನವ್ರು ಹೇಳ್ತಿದ್ದಾರಲ್ಲ ಅವಳು ಕೊಲೆ ಆಗಿದೆ ಅಂತ ಕೊಲೆ ಆಗಿದೆ ಅಂತ ಪೊಲೀಸ್ನವ್ರು ಹೇಳ್ತಾ ಇರೋದೇನೋ ನಿಜ ಆದರೆ ಬಾಡಿ ಸಿಕ್ಬೇಕಲ್ಲ ಬಾಡಿ ಸಿಕ್ಕಿದ್ಮೇಲೆ ಅದು ಲಕ್ಷ್ಮಿದೆ ಅಂತ ಕನ್ಫರ್ಮ್ ಆಗೋವರೆಗೂ ನಾವೇನು ಡಿಸೈಡ್ ಮಾಡೋದಕ್ಕಾಗಲ್ಲ ಸೌಂದರ್ಯ ಲೆಟ್ ಅಸ್ ಹೋಪ್ ಫಾರ್ ದ ಬೆಸ್ಟ್ ಅದೇ ಹೋಪಲ್ಲಿ ನಾನು ಇದ್ದೀನಿ ಆದರೆ ನನ್ನ ಮನಸ್ಸು ಹೇಳ್ತಾ ಇದೆ ಸೌಂದರ್ಯ ನಮ್ಮ ಲಕ್ಷ್ಮಿ ಸತ್ತಿಲ್ಲ ಅಂತ ಅವಳು ಖಂಡಿತ ಬದುಕಿರ್ತಾಳೆ ಆದರೆ ಅವಳು ಎಲ್ಲಿದ್ದಾಳು ಹೇಗಿದ್ದಾಳು ಅಂತ ಗೊತ್ತಿಲ್ಲ ರೀ ಲಕ್ಷ್ಮಿ ಬದುಕಿದ್ದಾಳೆ ಅಂತ ಏನಾದರೂ ಗೊತ್ತಾದ್ರೆ ನಾವು ಹೋಗಿ ಅವಳನ್ನ ಕರ್ಕೊಂಡು ಬಂದ್ಬಿಡೋಣ ರೀ ನನ್ನ ಸೊಸೆ ಇನ್ಯಾವತ್ತೂ ನಮ್ಮನೆ ಬಿಟ್ಟು ಹೋಗಬಾರ್ದು ಸರಿನಾ ಸರಿ ಸೌಂದರ್ಯ ಆಯ್ತು
ಮೇಡಮ್ ಕೂತ್ಕೊಳ್ಳಿ ಮಾತಾಡೋಣ. ನಿಮ್ಮ ಹತ್ರ ಕೂತ್ ಮಾತಾಡಕ್ ಬಂದಿಲ್ಲ ಸೌಂದರ್ಯ ಅವರೇ. ಹೇಳಿ ಮೇಡಮ್. ನಾವೆಲ್ಲರೂ ತುಂಬಾನೇ ಟೆನ್ಷನ್ ಅಲ್ಲಿ ಇದೀವಿ. ಲಕ್ಷ್ಮಿ ವಿಷಯ ಏನಾಯ್ತು? ಮೊದಲು ನಿಮ್ಮ ಮಗ ಧ್ರುವಂತನ ಕರೀರಿ. ಯಾಕೆ ಕರೀರಿ? ವಿಷಯ ಹೇಳ್ತೀನಿ. ಮುದ್ದು ಲಕ್ಷ್ಮಿ. ಸಮಾಧಾನ ಮಾಡ್ಕೋದ್ರು. ಓದೋಳು ಓದ್ಲು, ಏನು ಮಾಡಕ್ಕಾಗಲ್ಲ. ಮೋಸ್ಟ್ಲಿ ಅವಳು ಆಯಸ್ ಇದ್ದಿದ್ದೆ ಅಷ್ಟು ಅನ್ಸುತ್ತೆ. ಹಾಗಲ್ಲ ಶಾರ್ವರಿ, ಅವ್ರನ್ನ ನೆನೆಸ್ಕೊಂಡ್ರೆ ಪಾಪ ಅನ್ಸುತ್ತೆ. ನನಗೂ ನೋವು ಆಗತ್ತೆ. ಅವಳು ಸಾಯ್ಬಾರ್ದಾಗಿತ್ತು, ಇನ್ನೂ ಸ್ವಲ್ಪ ದಿನ ಬದುಕಬೇಕಾಗಿತ್ತು. ಆದ್ರೆ ಪಾಪ, ಯಾರು ಕೊಂದ್ರೋ ಏನೋ ಗೊತ್ತಿಲ್ಲ, ಹೊರಟೋದ್ಲು. ನನ್ನ ಮನ್ಸಿಗೂ ತುಂಬಾ ಕಷ್ಟ ಆಗ್ತದೆ ಶಾರ್ವರಿ. ಅವ್ರು ನನಗೆ ಮೋಸ ಮಾಡಿದ್ರು ನಿಜ, ಆದ್ರೆ ಅವ್ರು ನನ್ನ ತುಂಬಾ ಇಷ್ಟಪಟ್ಟು ಮದುವೆ ಆಗಿದ್ದೆ. ಅವ್ರಿಗಿಷ್ಟು ಬೇಗ ಹೀಗಾಗಬಾರ್ದಿತ್ತು. ನನಗೂ ತುಂಬಾ ಗಿಲ್ಟ್ ಅನ್ನಿಸ್ತಾ ಇದೆ. ಏನು ಲಕ್ಷ್ಮಿ, ಅವರು ನಮ್ಮ ಮನೆ ಬಿಟ್ಟು ಹೋಗದಿದ್ರೆ ಬಹುಶಃ ಅವ್ರು ಕೊಲೆ ಆಗ್ತಿರ್ಲಿಲ್ವೇನೋ. ನಾವು ತಪ್ಪು ಮಾಡಿಬಿಟ್ವಿ ಶಾರ್ವರಿ. ಅವ್ರು ಕೊಲೆ ಆಗೋದ್ರು ಹೀಗಾಗತ್ತೆ ಅನ್ನೋ ಕಲ್ಪನೆ ಯಾರಿಗೂ ಇರ್ಲಿಲ್ಲ. ಆದ್ರೆ ಇದನ್ನೆಲ್ಲ ನಿನ್ ಮನ್ಸಿಗೆ ಹಚ್ಕೋಬೇಡಾದ್ರು. ಲಕ್ಷ್ಮಿ ನಿನ್ನ ಬಿಟ್ಟು ದೂರ ಹೊರಟೋದ್ಲು ಅನ್ನೋದೊಂದು ಬಿಟ್ರೆ ಬೇರೆ ಯಾವ ಚೇಂಜಸ್ಸು ಆಗಿಲ್ಲ. ನೀನು ಗಿಲ್ಟಲ್ಲಿ ನರಳಬೇಡ. ಇದೆಲ್ಲ ಒಂದ್ ರೀತಿ ಬ್ಲೆಸ್ಸಿಂಗ್ ಇದ್ರು. ಎವ್ರಿಥಿಂಗ್ ಈಸ್ ಹ್ಯಾಪನ್ಸ್ ಫಾರ್ ಗುಡ್ ಅಂತ ಅಂದ್ಕೋ. ಲಕ್ಷ್ಮಿ ಅವ್ರ ಮೇಲೆ ನನಗೆ ತುಂಬಾ ಬೇಸರ ಇತ್ತು ನಿಜ. ಅವ್ರ ಮೇಲೆ ತಿರಸ್ಕಾರ ಇತ್ತು ಅದು ನಿಜ. ಅವ್ರನ್ನ ಕಂಡ್ರೆ ನನಗ್ ಸಿಟ್ಟು ಬರ್ತಾ ಇತ್ತು ಅದು ನಿಜ. ಆದ್ರೆ ನಂಗೆ ಯಾವತ್ತು ಅವ್ರ ಸಾವನ್ನ ಬಯಸಿಲ್ಲ. ಯಾರು ಅಂದ್ಕೊಂಡಿರ್ಲಿಲ್ಲ. ಆದ್ರೆ ಏನ್ ಮಾಡೋದು, ನಡಿಬಾರದು ನಡೆದೇ ಹೋಯ್ತು. ಡೋಂಟ್ ವರಿದ್ರು, ದೇವ್ರು ನಿನಗೆ ಅವಳನ್ನ ಮರೆಯೋ ಶಕ್ತಿ ಕೊಡ್ತಾನೆ. ನೀನು ದೊಡ್ಡ ಮನ್ಸ್ ಮಾಡಿ ಅವಳನ್ನ ಮರೆಯೋದಕ್ಕೆ ಟ್ರೈ ಮಾಡು ಅಷ್ಟೇ. ಎಸಿಪಿ ರೋಷನ್ ಅವ್ರ ಚೇಂಬರ್ ಅಲ್ಲಿ. ಮೇಡಮ್ ನಮಸ್ತೆ. ನಮಸ್ತೆ, ಕೂತ್ಕೊಳ್ಳಿ. ಲಕ್ಷ್ಮಿ ಅವ್ರ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಲಕ್ಷ್ಮಿ ಬಾಡಿ ಇನ್ನೂ ಎಲ್ಲೂ ಪತ್ತೆ ಆಗಿಲ್ಲ. ನಾವು ನಮ್ಮ ಶಕ್ತಿ ಮೀರಿ ಪ್ರಯತ್ನ ಪಡ್ತಿದ್ದೀವಿ, ಎಲ್ಲೂ ಮಾಹಿತಿ ಸಿಕ್ತಿಲ್ಲ. ಹೌದಾ? ಪ್ಲೀಸ್ ದಯವಿಟ್ಟು ಅವ್ರನ್ನ ಹೇಗಾದ್ರೂ ಮಾಡಿ ಪತ್ತೆ ಹಚ್ಚಿ. ಎಲ್ಲಾ ಕಡೆ ಮೆಸೇಜ್ ಪಾಸ್ ಮಾಡಿದೀವಿ, ಡೋಂಟ್ ವರಿ. ವಿಷಯ ಗೊತ್ತಾಗ್ಲೇಬೇಕು, ಖಂಡಿತ ಗೊತ್ತಾಗತ್ತೆ.
ನಿಮ್ಮ ಆತಂಕ ನನಗೆ ಅರ್ಥ ಆಗುತ್ತೆ ಸ್ವಲ್ಪ ಪೇಷಿಯನ್ಸ್ ಇಂದ ಕಾಯಬೇಕಷ್ಟೇನೆ ಮನೆಯಲ್ಲಿ ಎಲ್ಲರೂ ತುಂಬಾ ಅಪ್ಸೆಟ್ ಆಗಿದ್ದಾರೆ ಯಾರು ಸರಿಯಾಗಿ ಊಟ ತಿಂಡಿನೂ ಮಾಡ್ತಾ ಇಲ್ಲ ಮನೆ ಒಂತರ ಸ್ಮಶಾನ ಆದಂಗ ಆಗಿದೆ ಬೇಗ ಲಕ್ಷ್ಮಿ ಅವರ ಬಗ್ಗೆ ಮಾಹಿತಿ ನಮಗೆ ತಿಳಿಸಿ ಶೂರ್ ಖಂಡಿತ ಥ್ಯಾಂಕ್ ಯು मर्डर आगे इन बाडी अदे बंद विषय मैडम सूम्न मैडम कूदी निम हर कूद मतडक बंद सौंदर्य मैडम नावेलू तुम्बे टेंशन लक्ष्मी विषय ऐन मोदल निम् मग ध्रुव करी याके करी विषय हेल्ती लक्ष्मी मन नेमदी इला सौंदर्य नन याको तुम हिंसे आगता है लक्ष्मी एलो कड़े नेमदले सी कनसगंत तुम नोवे को ना जवाब हे पर्स्थिति बंद यार कोले ಸೌಂದರ್ಯ ಅವರೇ ಮೇಡಂ ಬನ್ನಿ ರಾಜಿ ಅಮ್ಮ ಮೇಡಂ ಗೆ ಕುಡಿಯೋದಕ್ಕೆ ಏನು ಬೇಡ ಜ್ಯೂಸ್ ಮಾಡ್ಕೊಂಡು ಬಾ ಹೋಗು ಮೇಡಂ ಕೂತ್ಕೊಳ್ಳಿ ಮಾತಾಡಣ ನಿಮ್ಮ ಹತ್ರ ಕೂತ್ ಮಾತಾಡಕ್ ಬಂದಿಲ್ಲ ಸೌಂದರ್ಯ ಅವರೇ ಹೇಳಿ ಮೇಡಂ ನಾವೆಲ್ಲರೂ ತುಂಬಾನೇ ಟೆನ್ಷನ್ ಅಲ್ಲಿ ಇದೀವಿ ಲಕ್ಷ್ಮಿ ವಿಷಯ ಏನಾಯ್ತು ಮೊದಲು ನಿಮ್ಮ ಮಗ ಧ್ರುವ ಅಂತ ಕರೀರಿ ಯಾಕೆ ಕರೀರಿ ವಿಷಯ ಹೇಳ್ತೀನಿ ಆದಿ ಧ್ರುವನ್ನ ಕಟ್ಕೊಂಡು ಬಾರೋ रात्रि कुड़ू इल्दिल कारण इल्दे वन मात कूड़ा आड़ोदिल्ल ई रोशनी लक्ष्मी और कोले रात्रि कूड़ा तूराड़ो मट्टक कुड़िद्रि अल्वा एक्सक्यूज मी मैडम
ಅವನು ಒಬ್ಬ ಕಾರ್ಡಿಯಾಲಜಿಸ್ಟ್ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಸೆನ್ಸ್ ಇಟ್ಕೊಂಡೇ ಮಾತಾಡ್ತಿದ್ದೀನಿ ಸೌಂದರ್ಯ ಅವ್ರೆ. ಮಹೇಶ್, ಇವ್ರನ್ನ ಎಲ್ಲಾದ್ರೂ ನೋಡಿರೋ ನೆನ್ಪಿದ್ಯಾ? ಸ್ಥಳದಲ್ಲಿ ನಿಮ್ಮ ಮಗನ ಪರ್ಸ್ ಸಿಕ್ಕಿದೆ. ನೀವ್ ಹೇಳ್ದಾಗೆ ಅವ್ರನ್ನ ಫೋಟೋ ಪ್ರೊಡ್ಯೂಸ್ ಮಾಡ್ತೀವಿ. ಅವರು ಡೈರೆಕ್ಟ್ ಆಗಿ ಸೆಂಟ್ರ್ ಜೈಲ ಕಳಿಸ್ತಾರೆ. ಎಲ್ಲ ಮಾಡಿರೋ ನಿನ್ನ ಇಲ್ಲಿ ಉಳ್ಸಲ್ಲ. ನಿನ್ನ ಉಳ್ಸಲ್ಲ ಕಣ, ನನ್ನ ಮಗನ ಹೋದರ ನಿನ್ನ ಉಳ್ಸಲ್ಲ. ನಿನ್ನ ಉಳ್ಸಲ್ಲ, ನಿನ್ ಕೆಲ್ಸನೇ ನೀನು. ಮೇಡಮ್ ಕೂತ್ಕೊಳ್ಳಿ, ಮಾತಾಡೋಣ. ನಿಮ್ಮ ಹತ್ರ ಕೂತ್ ಮಾತಾಡಕ್ ಬಂದಿಲ್ಲ ಸೌಂದರ್ಯ ಅವ್ರೆ. ಹೇಳಿ ಮೇಡಮ್. ನಾವೆಲ್ಲರೂ ತುಂಬಾನೇ ಟೆನ್ಷನ್ ಅಲ್ಲಿ ಇದೀವಿ. ಲಕ್ಷ್ಮಿ ವಿಷಯ ಏನಾಯ್ತು? ಮೊದ್ಲು ನಿಮ್ಮ ಮಗ ಧ್ರುವಂತನ ಕರೀರಿ. ಯಾಕೆ ಕರೀರಿ? ವಿಷಯ ಹೇಳ್ತೀನಿ. ಮೇಡಮ್ ಕೂತ್ಕೊಳ್ಳಿ, ಮಾತಾಡೋಣ. ನಿಮ್ಮ ಹತ್ರ ಕೂತ್ ಮಾತಾಡಕ್ ಬಂದಿಲ್ಲ ಸೌಂದರ್ಯ ಅವ್ರೆ. ಹೇಳಿ ಮೇಡಮ್. ನಾವೆಲ್ಲರೂ ತುಂಬಾನೇ ಟೆನ್ಷನ್ ಅಲ್ಲಿ ಇದೀವಿ. ಲಕ್ಷ್ಮಿ ವಿಷಯ ಏನಾಯ್ತು? ಮೊದ್ಲು ನಿಮ್ಮ ಮಗ ಧ್ರುವಂತನ ಕರೀರಿ. ಯಾಕೆ ಕರೀರಿ? ವಿಷಯ ಹೇಳ್ತೀನಿ. ಕೊಲೆ ಆದ ಸ್ಥಳದಲ್ಲಿ ನಿಮ್ ಮಗನ ಪರ್ಸ್ ಸಿಕ್ಕಿದೆ. ನೀವ್ ಹೇಳ್ದಾಗೆ ಅವ್ರನ್ನ ಫೋಟೋ ಪ್ರೊಡ್ಯೂಸ್ ಮಾಡ್ತೀವಿ. ಅವರು ಡೈರೆಕ್ಟ್ ಆಗಿ ಸೆಂಟ್ರ್ ಜೈಲ ಕಳಿಸ್ತಾರೆ.